ಇನ್ನು ಪಿಎಫ್ಐ ಮತ್ತು ಎಸ್ಡಿಪಿಐ ಸಂಘಟನೆಗಳು ಬ್ಯಾನ್ ಆಗುತ್ತಾ ಆಗುತ್ತೆ ಅನ್ನೋದಾದ್ರೆ ಯಾವಾಗ ಹೇಗೆ ಅನ್ನೋದಕ್ಕೆ ಒಂದು 10 ಕಾರಣ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬ್ಯಾನ್ ಆಗುವಂತ ಚಾನ್ಸಸ್ ಇದೆ ಅಂತ ಪಿಎಫ್ಐ ಮತ್ತು ಎಸ್ಡಿಪಿಐ ಸಂಘಟನೆಗಳ ನಿಷೇಧಕ್ಕೆ ಕೇಂದ್ರ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ನಿಷೇಧಿತ ಸಿಮಿ ಸಂಘಟನೆ ಜೊತೆ ಲಿಂಕ್ ಪತ್ತೆ ಅದರಲ್ಲೂ ಸ್ಪೆಷಲಿ ಇನ್ಫ್ಯಾಕ್ಟ್ ನಾವು ನೋಡೋದಾದ್ರೆ ಇದರ ಪಿಎಫ್ಐ ನ ಮೊದಲ ಅಧ್ಯಕ್ಷರು ಇರ್ತಾರಲ್ಲ ಅಬ್ದುಲ್ ರಹಮಾನ್ ಅಂತ ಅವರು ಸಿಮಿ ಸಂಘಟನೆಯಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದಂತವರು ಇನ್ನ ಸಿಮಿ ಸಂಘಟನೆಯ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಪಿಎಫ್ಐ ಸಿಮಿ ಸಂಘಟನೆಯ ಮುಂದುವರೆದ ಭಾಗ ಅಂತ 2012 ರಲ್ಲಿ ಉಮನ್ ಚಾಂಡಿ ಸರ್ಕಾರ ಅಫಿಡವಿಟ್ ಕೊಟ್ಟಿತ್ತು ಕೇರಳ ಹೈಕೋರ್ಟ್ಗೆ ಇನ್ನ ಈ ವರ್ಷವೇ ಬ್ಯಾನ್ ಆಗುವಂತದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ನಡೆಯುವಂತ ವಿಂಟರ್ ಸೆಷನ್ ಅಲ್ಲಿ ಮುಂದಿನ ಸಂಸತ್ ಅಧಿವೇಶನದಲ್ಲೇ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಆ ಕಾರಣಕ್ಕೋಸ್ಕರನೇ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಪಿಎಫ್ಐ ಎಸ್ಡಿಪಿಐ ವಿರುದ್ಧ ಪ್ರಬಲ ಸಾಕ್ಷಿಯನ್ನ ಕಲೆ ಹಾಕ್ತಾ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಯಾಕೆಂದ್ರೆ ಸುಮ್ಮನೆ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಸುಮ್ಮನೆ ಅದು ಕೋರ್ಟ್ ಮೆಟ್ಟಿಲೇರಿದಂತ ಸಂದರ್ಭದಲ್ಲಿ ಯಾವುದೇ ಪ್ರೂಫ್ ಇಲ್ಲದೆ ಹೋದ್ರೆ ಆ ಬ್ಯಾನ್ ಅನ್ನ ವೆಕೇಟ್ ಮಾಡಲಾಗುತ್ತೆ ಸೋ ಈ ಕಾರಣ ಎನ್ಐಎಗೆ ಐಟಿ ಇಡಿ ಕೇಂದ್ರ ಗುಪ್ತಚರ ಇಲಾಖೆ ಇವರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಇವರ ಒಂದು ಚಟುವಟಿಕೆಗಳು ಯಾವ ಯಾವ ರೀತಿಯಾಗಿ ಆಂತರಿಕ ಭದ್ರತೆಗೆ ಏನಾದರೂ ಸವಾಲು ಆಗುವಂತ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ್ರ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಪ್ರತಿ ಸಲ ದಾಳಿಗೂ ಮುನ್ನ ಅಧಿಕಾರಿಗಳು ಗೌಪ್ಯ ಸಭೆಯನ್ನ ಮಾಡಿದ್ದಾರೆ ಎಲ್ಲಾ ರಾಜ್ಯದ ಪ್ರಮುಖರ ಜೊತೆ ಗುಪ್ತವಾಗಿ ಸಭೆಯನ್ನ ಮಾಡಿ ಯಾವ ರೀತಿಯಾಗಿ ದಾಳಿ ಮಾಡಬೇಕು ಏಕಕಾಲದಲ್ಲಿ ಅನ್ನುವಂತದ್ರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು ಆ ಸೂಚನೆಯ ರೀತಿಯಲ್ಲೇ ಇಲ್ಲಿ ಆಪರೇಟ್ ಅನ್ನ ಮಾಡಲಾಗಿದೆ ಲಿಸ್ಟ್ 1 ರಲ್ಲಿ ದೇಶದ ಪಿಎಫ್ಐ ಬಿಗ್ ಲೀಡರ್ಸ್ ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಯಾರ್ಯಾರು ಪ್ರಮುಖರಿದ್ರು ಅವರನ್ನ ನಾ ಲಿಸ್ಟ್ 2 ರಲ್ಲಿ ಪ್ರಮುಖ ಜಿಲ್ಲಾವಾರು ಮುಖಂಡರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂದ್ರೆ ಇವತ್ತು ನಡೆಯತಲ್ಲ ದಾಳಿ ಇಲ್ಲಿರುವಂತ ರಾಜ್ಯದ ಪೊಲೀಸರು ಎನ್ಐಎ ಕೊಟ್ಟಂತ ಆದೇಶದಿಂದ ಸುಮಾರು ಒಂದು 80 ಕ್ಕೂ ಹೆಚ್ಚು ಜನರ ಒಂದು ಬಂಧಿಸಲಾಯಿತಲ್ಲ ಪಿಎಫ್ಐ ಎಸ್ಡಿಪಿಐ ಸಿಎಫ್ಐ ಅವರನ್ನ ಅದು ಲಿಸ್ಟ್ 2 ಪ್ರಕಾರ ಮಾಡಿರುವಂತ ಆಪರೇಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರೆ ನೋಡ್ಕೊಂಬೋಣ ಮಧ್ಯರಾತ್ರಿಯಲ್ಲಿ ಸರ್ಕಾರದ ಆದೇಶವೋ ಇಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮುಂದೆ ಇರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಈ ಒಂದು ಬಂಧನ ಆಗಿರ್ತಕ್ಕಂಥದ್ದು ಏನಿದೆ ನಾಡಿನ ಜನತೆಯ ಮುಂದೆ ನಿಜವಾದ ವಾಸ್ತವಾಂಶಗಳೇನಿದೆ ಅಂತಕ್ಕಂಥದ್ದನ್ನ ಇಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಸರ್ಕಾರಕ್ಕೆ ಏಕಾಏಕಿ ಈ ರೀತಿಯ ಒಂದು ಬೆಳವಣಿಗೆ ಏನಿದೆ ಈ ಬೆಳವಣಿಗೆಯಿಂದ ರಾಜ್ಯದಲ್ಲಿ ಯಾವುದೇ ಸಮಾಜಗಳ ಮೇಲೆ ಆತಂಕವೋ ಭಯಭೀತಿಯ ವಾತಾವರಣವೋ ಸೃಷ್ಟಿಯಾಗಬಾರದು ಅಂತ